ನಮಸ್ಕಾರ ಸ್ನೇಹಿತರೆ, ಕರುನಾಡ ಚರಿತ್ರೆಗೆ ಸ್ವಾಗತ. ಮುಕುಂದ ಶ್ರೀಕೃಷ್ಣ, ನವನೀತ ಚೋರ, ನಂದಕಿಶೋರ, ಮುರಳಿ ಮೋಹನ, ಗೋಪಿನಂದನ, ರುಕ್ಮಿಣಿ ಲೋಲ, ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಶ್ರೀಕೃಷ್ಣ ಪರಮಾತ್ಮ ಈ ಕ್ಷೇತ್ರದಲ್ಲಿ ಅಂಬೆಗಾಲಿಡುತ್ತಿರುವ ಬಂಗಿಯಲ್ಲಿ ಬೆಣ್ಣೆ ಹಿಡಿದು ನೆಲೆಸಿದ್ದಾನೆ. ಈ ಸ್ಥಳದ ಪುರಾಣಗಳ ಪ್ರಕಾರ ನೋಡೋದಾದರೆ ಇಲ್ಲಿ ಅಪ್ರಮೇಯ ಸ್ವಾಮಿಯು ಅಂದರೆ ನಿಂತ ಭಂಗಿಯಲ್ಲಿರುವ ನಾರಾಯಣನು ಗದೆ, ಪದ್ಮ, ಶಂಖ ಹಾಗೂ ಚಕ್ರಧಾರಿಯಾಗಿದ್ದಾನೆ. ಇನ್ನು ಇಲ್ಲಿನ ಸ್ಥಳ ಪುರಾಣದಂತೆ ಹಿಂದೆ ಶ್ರೀರಾಮನು ಲಂಕೆಗೆ ತೆರಳುವ ಸಂದರ್ಭದಲ್ಲಿ ಇಲ್ಲಿ ಅಪ್ರಮೇಯ ಸ್ವಾಮಿಯನ್ನು ಆರಾಧಿಸಿದ್ದನಂತೆ. ಹಾಗಾಗಿ ಅಪ್ರಮೇಯ ಸ್ವಾಮಿಯು ರಾಮಪ್ರಮೇಯ ಸ್ವಾಮಿ ಅಂತಲೂ ಸಹ ಕರೆಯಲಾಗುತ್ತದೆ. ಶ್ರೀರಾಮನು ಇಲ್ಲಿ ತಂಗಿದಾಗ ಇಲ್ಲಿನ ಪ್ರಕೃತಿಯ ಮೈಸೂರಿಗೆ ಮಾರು ಹೋಗಿದ್ದನಂತೆ. ಹಾಗೂ ತನ್ನ ಅಯೋಧ್ಯೆ ನಗರದಂತೆಯೇ ಇದನ್ನು ಶ್ರೀರಾಮ ಪ್ರೀತಿಸುತ್ತಿದ್ದಂತೆ. ಈ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ದಕ್ಷಿಣ ಅಯೋಧ್ಯೆ ಅಂತಲೂ ಕರೆಯಲಾಗುತ್ತದೆ. ಒಂದೊಮ್ಮೆ ಇಲ್ಲಿ 4 ವೇದಗಳನ್ನು ಓದಿ ಪಾಂಡಿತ್ಯ ಪಡೆದವರು ಮಾತ್ರ ಇಲ್ಲಿ ನೆಲೆಸುತ್ತಿದ್ದರೆಂದಕ್ಕೆ ಇದಕ್ಕೆ ಚತುರ್ವೇದ ಮಂಗಳಪುರ ಅಂತಲೂ ಈ ಒಂದು ಸ್ಥಳಕ್ಕೆ ಕರೆಯಲಾಗುತ್ತೆ. ಮತ್ತು ಇಲ್ಲಿ ಜ್ಞಾನ ಮಂಟಪ ಕ್ಷೇತ್ರ ಅಂತಲೂ ಕರೆಯಲಾಗ್ತಿತ್ತು ಅಂತ ಪ್ರತೀತಿ ಇದೆ. ಶ್ರೀಮನ್ ನಾರಾಯಣನೇ ಇಲ್ಲಿ ಅಪ್ರಮೇಯ ಸ್ವಾಮಿಯಾಗಿ ನೆಲೆಸಿದ್ದಾನೆ. ಇನ್ನು ಈ ದೇವಾಲಯವು ಇಂದಿಗೂ ಕಣ್ವ ಮಹರ್ಷಿ ಹಾಗೂ ಕಪಿಲ ಮಹರ್ಷಿಗಳು ವಾಸಿಸುತ್ತಿದ್ದಾರೆಂಬ ಪ್ರತೀತಿ ಇದೆ. ಕೆಲವರು ಹೇಳುವ ಪ್ರಕಾರ ರಾತ್ರಿ ಅರ್ಚಕರು ದೇವಾಲಯದ ಬಾಗಿಲು ಹಾಕಿದ ನಂತರ ಗಂಟೆಗಳ ನಾದ ಮತ್ತು ಗರ್ಭಗುಡಿಯ ಬಾಗಿಲು ತೆರೆಯುವ ಸದ್ದು ಕೇಳಿಬರುತ್ತದೆ ಅಂತ ಸ್ಥಳೀಯರು ಹೇಳ್ತಾರೆ. ಮೊದಲು ಇಲ್ಲಿ ಸಾರಂಗಧಾರ ಎಂಬ ರಾಜ ನಾರಾಯಣನ ಪರಮ ಭಕ್ತನಾಗಿದ್ದ ಅಂತಲೂ ಹೇಳಲಾಗುತ್ತೆ. ಇನ್ನು ಈ ದೇವಾಲಯದ ಇತಿಹಾಸ ನೋಡೋದಾದರೆ ಈ ದೇವಾಲಯ 11ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಮಹಾಚೋಳ ರಾಜವಂಶದಿಂದ ನಿರ್ಮಿಸಲಾಗಿದೆ. ಚೋಳ ಚಕ್ರವರ್ತಿ ರಾಜೇಂದ್ರ ಸಿಂಹ ನಿರ್ಮಿಸಿದ ಅಂತ ಇತಿಹಾಸ ಹೇಳುತ್ತೆ. ಈ ದೇವಾಲಯಕ್ಕೆ ಚೋಳ ಸೇನಾಪತಿ ಅಪ್ರಮೇಯನ ಹೆಸರನ್ನು ಇಡಲಾಗಿದೆ. ಈ ದೇವಾಲಯವು ಕಣ್ವ ನದಿಯ ದಡದಲ್ಲಿದೆ. ತಂಜಾವೂರಿನ ಬೃಹದೇಶ್ವರ ದೇವಾಲಯದಂತೆಯೇ ಇದನ್ನು ಯಾವುದೇ ಅಡಿಪಾಯಗಳಿಲ್ಲದೆ ಮರಳಿನ ಮೇಲೆಯೇ ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಂದಿಗೂ ಸಹ ಇದು ಸುಭದ್ರವಾಗಿ ನಿಂತಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಏನೆಂದರೆ ಅಂಬೆಗಾಲು ನವನೀತ ಕೃಷ್ಣನ ವಿಗ್ರಹ. ಈ ರೀತಿಯಾದ ವಿಗ್ರಹ ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಅಂದರೆ ಬೆಣ್ಣೆ ಹಿಡಿದು ಅಂಬೆಗಾಲಿಡುತ್ತಿರುವ ಕೃಷ್ಣ. ಈ ವಿಗ್ರಹವನ್ನು ದ್ವೈತ ವೇದಾಂತದ ಸಂತರಾದ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ. ಮತ್ತು ಇನ್ನೊಂದು ಪ್ರಮುಖ ವಿಷಯ ಏನಂದರೆ ನಮ್ಮ ದಾಸಶ್ರೇಷ್ಠರಾದ ಪುರಂದರದಾಸರ ಒಂದು ಹಾಡನ್ನು ಕೇಳಿರ್ತೀರ, ಜಗದೋದ್ಧಾರನ ಆಡಿಸಿದಳೆ ಯಶೋದೆ ಎಂಬ ಹಾಡು ಈ ವಿಗ್ರಹದ ಸೌಂದರ್ಯವನ್ನು ಮೆಚ್ಚಿ ಸಂಯೋಜಿಸಲ್ಪಟ್ಟಿದೆ. ಈ ಸ್ಥಳ ಹಿಂದೆ ಮುಳ್ಳಿತ್ತೂರು, ಮಣಲೂರು ಅಂತ ಕರೀತಾ ಇದ್ದರು. ಕಾಲಕ್ರಮೇಣ ಇದು ಮರಳೂರು ಅಂತಾಗುತ್ತೆ. ಇದು ಇರೋದು ಚನ್ನಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮತ್ತು ಮೈಸೂರು ಮಾರ್ಗದ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ಅಂಬೆಗಾಲು ಕೃಷ್ಣನಿಗೆ ಸಂತಾನ ಪ್ರಾಪ್ತಿಸುವ ಶಕ್ತಿ ಇದೆ ಅಂತ ನಂಬಲಾಗಿದೆ. ಇಲ್ಲಿ ಬೇಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಸಹ ಹೇಳಲಾಗುತ್ತೆ. ದೇವಾಲಯವು ಬೆಳಗ್ಗೆ 8:00 to 12:30 ಮತ್ತು ಸಂಜೆ 5:30 to 8:30 ತೆರೆದಿರುತ್ತೆ. ಇನ್ನು ಇಲ್ಲಿ ವೈಕುಂಠ ಏಕಾದಶಿ, ಕೃಷ್ಣ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ನೀವು ಒಮ್ಮೆ ಸಾಧ್ಯ ಆದರೆ ಭೇಟಿ ನೀಡಿ. ಬೆಂಗಳೂರು ಮೈಸೂರು ಪ್ರವಾಸ ಹೋದರೆ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲೇ ಸಿಗುತ್ತೆ, ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.